ಅಲ್ಸೂರ್ ಲಕ್ಷ್ಮೀಪುರದಲ್ಲಿ ನಾಲ್ಕೈದು ದಿನ ಇದೆ ಬ್ಯಾನರ್. ಇಲ್ಲೆಲ್ಲಾರು ಕೇಳಿದ್ರೆ ಯಾರು ಗೊತ್ತಾಗ್ತಾ ನಮ್ಗೆ ಸಿಗ್ತಾ ಇಲ್ಲ. ಅಲ್ಸೂರ್ ಲಕ್ಷ್ಮೀಪುರದಲ್ಲಿ ಬರುತ್ತೆ, ಇಲ್ಲಿ ಇಂದ್ರನಗರ ಏರಿಯಾ. ಇಲ್ಲಿ MGR ಫೋಟೋ ಹಾಕಿದ್ದಾರೆ. MGR ನಮ್ಗೇನು ಬೇಕು, ಕರ್ನಾಟಕ ಏನು ಕೊಡುಗೆ ಇದೆ ಅವ್ರದ್ದು. ಅವ್ರಿದ್ರೆ ಮನೇಲಿ ಪೂಜೆ ಮಾಡಿ, ಅವ್ರ ಬಗ್ಗೆ ನಮ್ಗೆ ಅಭಿಮಾನ ಇದೆ. ಅವ್ರ ಮನೇಲಿ ಪೂಜೆ, ಇದು ಕರ್ನಾಟಕ ಸಂಬಂಧಪಟ್ಟ ವ್ಯಕ್ತಿಗಳು ಮಾತ್ರ ದಯವಿಟ್ಟು ಆಗ್ತಾಯಿದೆ. ಅದ್ರಲ್ಲಿ ತಮಿಳಲ್ಲಿ ಹಾಕಿದ್ದಾರೆ. ಕರ್ನಾಟಕದಲ್ಲಿ ಇರೋದು 60% ಕನ್ನಡ, 40% ಇಂಗ್ಲಿಷ್, ಇದ್ರ ಮೇಲೆ ಏನು ಇರಬಾರದು. ಅದನ್ನ ದಯವಿಟ್ಟು ನಾವು ಕರ್ನಾಟಕ ಸೇವಕರಿಂದ ತೆಗಿತಾ ಇದ್ದೇವೆ. ಇದನ್ನ ದಯವಿಟ್ಟು ಎಲ್ಲಾನು ವಿಚಾರಿಸಿದ್ವಿ, ಯಾರು ಸಿಗ್ಲಿಲ್ಲ ನಮಗೆ, ನಾವೇ ತೆಗಿತಾ ಇದ್ದೇವೆ. ಆಯ್ತಾ, ಅಲ್ಸೂರಿಂದ ಕರ್ನಾಟಕ ಸೇವಕರ ತಂಡದಿಂದ ನಾವು ಇಲ್ಲಿ ತಮಿಳ್ ಬ್ಯಾನರ್ ಹಾಕ್ಬಿಟ್ಟಿದ್ದಾರೆ MGR, ಅದನ್ನ ತೆರವುಗೊಳಿಸ್ತಾ ಇದ್ದೀವಿ. ನೋಡ್ಬೋದು ತುಂಬಾ ಅಕ್ಷರ ಹಾಕೊಂಡು MGR ಇಲ್ಲಿ ನಮ್ಗೆ ಅವಶ್ಯಕತೆ ಇಲ್ಲ. MGR ನಮ್ಗೆ ನಮ್ ಕರ್ನಾಟಕಕ್ಕೆ ಏನ್ ಮಾಡಿದಾರೆ ಅವರು, ನಮ್ಮ ರಾಜ್ಕುಮಾರ್ ಅವ್ರದ್ದು ಅಣ್ಣವ್ರದ್ದು ಹಾಕ್ಬೋದು. ಆಯ್ತು, ಇವ್ರು ನೋಡಿದ್ರೆ MGR ಹಾಕೊಂಡು ಅವ್ರದ್ದು ದೊಡ್ಡ ಬೋರ್ಡ್ಗಳು ಹಾಕೊಂಡು ತಿಂಗಳ ಅಕ್ಷರಗಳಲ್ಲಿ, ಅದಕ್ಕೆ ಇಲ್ಲಿ ಬಂದಿದ್ದೀವಿ. ಎಲ್ಲ ಖುಷಿ ಆಗ್ತಾ ಇದ್ದೀವಿ. ನಮ್ಮ ಕರುನಾಡ ಸೇವಕರ ತಂಡದಿಂದ ಎಲ್ಲರೂ ಇಲ್ಲಿ ಬಂದಿದ್ದೀವಿ. ಕೃಷ್ಣ ಅವರಿದ್ದಾರೆ, ದೊಂಗೂರು ಸೀನಣ್ಣ ಇದ್ದಾರೆ, ಮಂಜಣ್ಣ ಅವರಿದ್ದಾರೆ, ಎಲ್ಲರೂ ನಮ್ಮ ಕರುನಾಡ ಸೇವಕರ ತಂಡದಿಂದ ಬಂದು ಇದನ್ನ ತೆರವುಗೊಳಿಸ್ತಾ ಇದ್ದೀವಿ. ದಯವಿಟ್ಟು ನಿಮ್ಮ ಏರಿಯಾಗಳಲ್ಲಿ ಎಲ್ಲೆಲ್ಲಿ ತಮಿಳು ಬೇರೆ ಪರಭಾಷೆಗಳು ಕನ್ನಡ ದಯವಿಟ್ಟು ತುಟ್ಟು ಬಿಟ್ಟಾಕಿ, ಇವರು ಒಂದು ಎರಡು ಮೂರು ದಿನ ಇಲ್ಲಿ ಹೇಳ್ತಾ ಇದ್ದೀವಿ. ಯಾರು ಇದ್ರ ಬಗ್ಗೆ ತೆರವುಗೊಳಿಸೋದು ಯಾರು ಕಾಣಲಿಲ್ಲ, ಅದಕ್ಕಾಗಿ ನಾವೇ ಇದನ್ನ ತೆರವುಗೊಳಿಸ್ತಾ ಇದ್ದೀವಿ. ಬಿಡಿ ಬಿಡಿ ಸಾಕು ಅಣ್ಣ, ಹೇಳ್ಬಿಡಿ ಇನ್ನೊಂದ್ಸಲ ಹೇಳ್ಬಿಡಿ. ಸ್ನೇಹಿತರೆ, ಅದೇ ಇಂದ್ರನಗರಲ್ಲಿ ಅಲ್ಸು ಲಕ್ಷ್ಮೀಪುರದಲ್ಲಿ ನಾವಿಲ್ಲೆಲ್ಲ ನಾಲ್ಕೈದು ಜನ ಕೇಳಿದ್ರೆ ಯಾರು ಸಿಗ್ಲಿಲ್ಲ ನಮ್ಗೆ. ಕರ್ನಾಟಕದಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಹಾಕಿ ದಯವಿಟ್ಟು. ಅವ್ರು ಹುಟ್ಟಿದ್ದಪ್ಪ ನಿಮ್ಮ ಮನೇಲಿ ಮಾಡಿ, ನಾ ಬೇಡ ಅಂದಿಲ್ಲ. ಇದು ತಮಿಳು ಕನ್ನಡಿಗರ ಮಧ್ಯೆ ವೈಷಮ್ಯ ಬೆಳೀತದೆ. ಅದು ಆ ಕಾರಣ ದಯವಿಟ್ಟು ಹೊರಗಡೆ ಹಾಕೊಬೇಡಿ. ನಿಮ್ಮ MGR ನಿಮ್ಮ ಮನೇಲಿ ಕೊಟ್ಟು ಪೂಜೆ ಮಾಡಿ, ನಾ ಬೇಡ ಅಲ್ಲ. ದಯವಿಟ್ಟು ಕರ್ನಾಟಕದಲ್ಲಿ ಕನ್ನಡ 60%, ಅದು ಬಿಟ್ಟರೆ ಈಗ 40% ತಮಿಳಲ್ಲಿ ಹಾಕಕ್ಕೋಬೇಡಿ ದಯವಿಟ್ಟು. ಇದು ಕರ್ನಾಟಕದ ಆಡಳಿತ ಭಾಷೆ ಕನ್ನಡ. ದಯವಿಟ್ಟು ಕನ್ನಡಕ್ಕೆ ಗೌರವ ಕೊಡಿ. ಜೈ ಕರ್ನಾಟಕ ಮಾತೆ, ಜೈ ಕರ್ನಾಟಕ. ಅವರು ಬಂದಿದ್ದಾರೆ, ಹಾಗೆ ರವಿಯವರು ಕೂಡ ಬಂದಿದ್ದಾರೆ. ನಮ್ಮನ್ನ ಮಂಜಾಣ ಕರ್ನಾಟಕ ಸೇವಕರ ಮಂಜಾಣ ಅದೆಲ್ಲ ತಂಡದಿಂದ ಬಂದು, ಹಾಗೆ ನಮಸ್ಕಾರ ದೇವರಾಜ್ ದೇವರಾಜ್ಗೌಡ್ರು. ಇಲ್ಲಿ ಕೆಲಸ ಇತ್ತು, ಹಾಗಾಗಿ ಇಲ್ಲಿ ಬಂದೆ. ಸೀನಣ್ಣ ಅವರು ಬರ್ತೀನಿ ಅಂತ ಹೇಳೋರು, ಬಂದು ತಂಡಕ್ಕೆ ಸೇರ್ಕೊಂಡು ಈ ತಮಿಳ್ ಬೋರ್ಡ್ ಸಹಿ ಅಂತ ಕೆಲಸ ಮಾಡಿದ್ವಿ. ಕರ್ನಾಟಕದ ಎಲ್ಲೇ ತಮಿಳ್ ಬೋರ್ಡ್ ಆಗಲಿ ಪರಭಾಷೆ ಬಿಡಬೇಡಿ. ಅವ್ರಿಗೆ ಯಾರು ಸಂಬಂಧಪಟ್ಟವ್ರು ಹೇಳಿ ತಂಗಿಲ್ಲ ಅಂದ್ರೆ ನೀವು ಹೋಗಿ ತಗಿರ. ಧನ್ಯವಾದ.